ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತೊಂದು ಸಿಂಪಲ್ ಆಗಿರೋಂಥ ಕುಚು ಡಿಸೈನ್ನ ತೋರಿಸ್ತಾ ಇದ್ದೀನಿ ಫಸ್ಟಿಗೆ ಬಟ್ಟೆಗೆ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಸಿಂಗಲ್ ಕುಶನ್ನ ಒಂದು ಎಕ್ಸ್ಟ್ರಾ ಹಾಕ್ತೀನಿ ಹಾಕಿದ ಮೇಲೆ ಇವಾಗ ಒಂದು ಎರಡು ಎರಡು ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ ಸರಿ ದಾರ ತೊಗೊಂಡೋಗ್ಬಿಟ್ಟು ದಾರ ಬಟ್ಟೆಗೆ ತೂಸಿ ದಾರ ತಂದು ಕಂಬಗಳನ್ನ ಹಾಕ್ತೀನಿ ನಾನಿಲ್ಲಿ ಫಸ್ಟಿಗೆ ಎರಡು ಚೈನ್ನ ಕನ್ಸಿಡರ್ ಮಾಡ್ಕೋಬೋದು ಇಲ್ಲಾಂದರೆ ಬಿಡ್ಬೋದು ಕನ್ಸಿಡರ್ ಮಾಡಿದರೆ ಮೂರಾಯಿತು ಇವಾಗ ಇದು ನಾಲ್ಕನೇ ಕಂಬ ನಾಲ್ಕನೇ ಡಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ ನಾಲ್ಕಾದ ಮೇಲೆ ಐದನೇದು ಐದನೇ ಡಬಲ್ ಕ್ರೋಶೆಟ್ ಆಯಿತು ಐದು ಡಬಲ್ ಕ್ರೋಶೆಟ್ ಆದಮೇಲೆ ಅಂದರೆ ನೋಡಿ ಫಸ್ಟಿಗೆ ಎರಡು ಚೈನ್ ಇತ್ತು ಅದನ್ನು ಕನ್ಸಿಡರ್ ಮಾಡಿದರೆ ಟೋಟಲಾಗಿ ಐದು ಡಬಲ್ ಕ್ರೋಶೆಟ್ ಆಗುತ್ತೆ ಒಂದು ಎರಡು ಮೂರು ಐದು ಅಥವಾ ಆರು ಡಬಲ್ ಕ್ರೋಶನ್ನು ನೀವು ತೊಗೋಬೋದು ಇಲ್ಲಿ ಸುಜ್ ಮೂರು ಚೈನ್ ಹಾಕ್ಬಿಟ್ಟು ಸುಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಮತ್ತೆ ಬಟ್ಟೆಗೆ ತೋರಿಸಿ ದಾರ ತಂದು ಮತ್ತು ಕಂಬಗಳನ್ನ ಹಾಕಬೇಕಿಲ್ಲಿ ಬಿಗಿನರ್ಸು ತುಂಬ ಈಸಿಯಾಗಿ ಹಾಕೋವಂಥ ಡಿಸೈನು ಮತ್ತು ಫಾಸ್ಟಾಗೂ ಆಗೋಗುತ್ತೆ ಇದು ಸಿಂಗಲ್ ಸ್ಟೆಪ್ನಲ್ಲೂ ಹಾಕ್ಕೊಡ್ಬೋದು ನೀವು ನಾನು ಎರಡು ಸ್ಟೆಪ್ನಲ್ಲಿ ತೋರಿಸಿದ್ದೀನಿ ಸಿಂಗಲ್ ಸ್ಟೆಪ್ಪಿಂದ ಗುಚ್ಚು ಹಾಕೋದನ್ನು ನಾನು ಇದರಲ್ಲಿ ಹೇಳ್ತೀನಿ ಹೇಗೆ ಅಂತ ಇಲ್ಲಿ ಕಂಬಗಳನ್ನ ಹಾಕಬೇಕು ಟೋಟಲಾಗಿ ಇಲ್ಲಿನೂ ಸಹ ಐದರಿಂದ ಆರು ಕಂಬಗಳನ್ನ ನೀವು ಹಾಕ್ಬೋದು ಐದು ಕಂಬ ಹಾಕಿದ್ದೀನಿ ನೋಡಿ ಇವಾಗ ನಾನು ಐದು ಕಂಬ ಆದಮೇಲೆ ಒಂದು ಈ ಥರ ಸ್ಮಾಲ್ ಸೈಜ್ ರಿಂಗ್ ಬೀಡ್ ಇದ್ದೀನಿ ಇದ್ರ ಬದಲು ನೀವು ಈ ಥರ ಬಿಗ್ ಸೈಜ್ ಬೀಡನ್ನೂ ಸಹ ತೊಗೋಬೋದು ನಾನಿಲ್ಲಿ ಇದ್ರ ಬದಲು ಈ ಥರದ್ದು ಚಿಕ್ಕದ ತೊಗೊಂಡಿದ್ದೀನಿ ಇವಾಗ ಡೈರೆಕ್ಟಾಗಿ ಇವಾಗ ನಾವು ಈ ಏನು ಇದೆಯಲ್ಲ ಒಳಗಡೆ ಸೂಜಿ ತೂರಿಸಿ ದಾರ ತಂದುಬಿಟ್ಟು ಒಂದು ಸಿಂಗಲ್ ಕ್ರೂ ಹಾಕಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಸ್ವಲ್ಪ ದಾರ ಮೇಲೆತ್ಕೊಂಡು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಿ ಮತ್ತು ಡೈರೆಕ್ಟಾಗಿ ಸೂಜಿನ ರಿಂಗ್ ಬೀಡ್ ಒಳಗಡೆ ತೂರಿಸಿ ದಾರ ತಂದುಬಿಟ್ಟು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇವಾಗ ಮತ್ತೆ ಸ್ವಲ್ಪ ದಾರ ಮೇಲೆತ್ಕೊಂಡು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಿ ಮತ್ತು ಲಾಕ್ ಮಾಡಬೇಕು ಮತ್ತು ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಇದೇ ಥರನೇ ಈ ರಿಂಗ್ ಬೀಡ್ ಒಳಗಡೆ ಎಷ್ಟು ನಿಮಗೆ ಅಡ್ಜಸ್ಟ್ ಆಗುತ್ತೋ ಅಷ್ಟು ಬೀಡ್ಸ್ಗಳನ್ನ ಹಾಕಬೇಕು ತುಂಬ ಜಾಸ್ತಿ ಬೇಡ ಅರ್ಧಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನ ಬೀಡ್ಗಳನ್ನ ನೀವು ಇಲ್ಲಿ ಹಾಕಬೇಕು ಇಲ್ಲಿ ಆರ್ಚಿಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಥರ ಸ್ಮಾಲ್ ಸೈಜ್ ಬೀಡ್ ತೊಗೊಂಡಿದ್ದೀನಿ ಇದ್ರ ಬದಲು ನೀವು ಸ್ವಲ್ಪ ದೊಡ್ಡದಾದರೂ ತೊಗೋಬೋದು ನೋಡಿ ಬೀಡ್ ಹಾಕಬೇಕು ಬಿಡ್ ಲಾಕ್ ಏನು ಬೇಡ ಹಾಗೆ ಡೈರೆಕ್ಟಾಗಿ ಲಾಕ್ ಮಾಡಬೇಕು ಐದಾಯಿತು ಇವಾಗ ಆರನೇ ಬೀಡನ್ನ ಇದ್ದೀನಿ ನಾನು ಬೀಣ್ಣ ಹಾಕ್ಬಿಟ್ಟು ಸೂಜಿನ ತೋರಿಸಿ ಅದರೊಳಗಡೆಯಿಂದ ತಾರ ತಂದ್ಬಿಟ್ಟು ಲಾಕ್ ಲಾಕ್ ಆದಮೇಲೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೇಟ್ ಹಾಕಬೇಕು ಮರಿಬೇಡಿ ನಂದು ಇಲ್ಲಿ ನಾನು ಮಿಸ್ ಮಾಡಿದ್ದೆ ಆಮೇಲೆ ಹಾಕಿದ್ದೀನಿ ನಾನು ಈಗ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಲ್ಲ ಅದಕ್ಕಿಂತ ಮುಂಚೆ ಒಂದು ಇಲ್ಲಿ ಒಂದು ಸಿಂಗಲ್ ಕ್ರೊಶೀಟ್ ಹಾಕಬೇಕು ಹಾಕ್ಬಿಟ್ಟು ಆಮೇಲೆ ನೋಡಿ ಇಲ್ಲಿ ಫಸ್ಟ್ ಸಿಂಗಲ್ ಕ್ರೋಶೆಟ್ ಹಾಕಿದ್ವಲ್ಲ ಅದೇ ಥರನೇ ಒಂದು ಸಿಂಗಲ್ ಕ್ರೋಶೆಟ್ ಹಾಕಬೇಕು ಹಾಕಿದ ಮೇಲೆ ಸೂಜಿ ಮೇಲೆ ಸರಿ ದಾರ ತೊಗೊಂಡು ಬಟ್ಟೆಗೆ ಎಲ್ಲಿ ಬರುತ್ತೋ ಅಲ್ಲಿಗೆ ತುಂಬ ಟೈಟಾಗಿ ಎಳೆದು ತುಂಬ ದೂರ ಹಾಕಬೇಡಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮತ್ತು ಕಂಬಗಳನ್ನ ಹಾಕಬೇಕು ಇದೇ ಥರನೇ ಇಲ್ಲೂ ಸಹ ಐದು ಕಂಬಗಳನ್ನ ಹಾಕ್ತೀನಿ ನಾನು ಐದು ಡಬಲ್ ಕ್ರೋಶೆಟ್ಗಳನ್ನ ಹಾಕಬೇಕು ನಿಮಗಿನ್ನೂ ಗ್ಯಾಪ್ ಜಾಸ್ತಿ ಬೇಕು ಅಂದರೆ ಇನ್ನು ಒಂದೆರಡರಿಂದ ಮೂರು ಕಂಬಗಳನ್ನ ಎಕ್ಸ್ಟೆಂಡ್ ಮಾಡ್ಬೋದು ಜಾಸ್ತಿನೂ ಮಾಡ್ಕೋಬೋದು ಇಲ್ಲಿ ನಾನು ಐದು ಕಂಬಗಳನ್ನ ಹಾಕ್ತೀನಿ ಇವಾಗ ವಿಡಿಯೋ ತುಂಬ ಸ್ಲೋ ಅನಿಸಿದರೆ ಫಾಸ್ಟ್ ಮಾಡ್ಕೊಂಡು ನೋಡ್ಕೋಬೋದು ನೀವು ಮತ್ತೆ ತ್ರೀ ಚೈನ್ ಹಾಕಬೇಕು ಸೂಜಿ ಮೇಲೆ ಸರಿ ದಾರ ತಗೊಂಡು ಮತ್ತೆ ಇಲ್ಲಿ ಐದು ಕಂಬಗಳನ್ನ ಹಾಕಬೇಕು ಎರಡರಿಂದ ಒಂದು ಎರಡರಿಂದ ಒಂದು ಸೂಜಿ ಸೋಜಿ ಮನೊಸರಿ ದಾರ ತಗೋಬೇಕು ತೊಗೋಬೇಕು ತೋರಿಸಿ ದಾರ ತಂದು ಎರಡರಿಂದ ಒಂದು ಕಂಬಗಳೆಲ್ಲ ಒಂದೇ ಹೈಟ್ನಲ್ಲಿ ಒಂದೇ ಲೆವೆಲ್ನಲ್ಲಿದ್ದರೆ ಡಿಸೈನ್ ಈ ಏನು ನಾನು ಇಲ್ಲಿ ಬೇಸ್ಲೈನ್ ತೋರಿಸ್ತಾ ಇದ್ದೀನಲ್ಲ ಇದಕ್ಕೆ ನೀವು ಕುಚ್ಚು ಕಟ್ಕೊಡ್ಬೋದು ಇದನ್ನು ಡಿಸೈನ್ ನಾನು ಮುಂಚೆಗೆ ಅಪ್ಲೋಡ್ ಮಾಡಿದ್ದೆ ತುಂಬ ಈಸಿಯಾಗಿರೋದು ನೋಡಿ ಇಲ್ಲಿ ಏನಿದೆ ಅಲ್ಲ ತ್ರೀ ಚೈನು ಸಿಂಪಲಾಗಿ ಬೇಕು ಅನ್ನೋರಿಗೆ ಆ ತ್ರೀ ಚೈನ್ ಒಳಗಡೆಗೆ ನೀವು ಕುಚ್ ಕಟ್ಟಿ ಕೊಡ್ಬೋದು ಇವಾಗ ಫೈ ಕಂಬ ಆದಮೇಲೆ ಒಂದು ರಿಂಗ್ ಬಿಟ್ಟು ತೊಗೊಂಡು ಸಿಂಗಲ್ ಕ್ರೋಶ್ಟಿಂದ ಲಾಕರ್ ಮತ್ತು ಅದಕ್ಕೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು ಬೀಡನ್ನ ಹಾಕ್ಬಿಟ್ಟು ಸೂಜಿ ತೋರಿಸಿ ದಾರ ತಂದುಬಿಟ್ಟು ರಿಂಗ್ ಒಳಗಡೆಯಿಂದ ಮತ್ತು ಲಾಕ್ ಮಾಡಬೇಕು ಇದೇ ಥರನೇ ಇಲ್ಲೂ ಸಹ ಐದರಿಂದ ಆರು ಬೀಡ್ಸ್ಗಳು ಬರುತ್ತೆ ನಿಮ್ಮ ಏನು ನೀವು ಬೀಡ್ಸ್ ತೊಗೊಳ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೈಜಸ್ಸು ಇಲ್ಲಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಾನು ಇವಾಗ ನೋಡಿ ಆರು ಬೀಡ್ಸ್ಗಳನ್ನ ಹಾಕಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶರ್ಟ್ನ ಹಾಕ್ತೀನಿ ಹಾಕ್ಬಿಟ್ಟು ಮೇಲೆ ಒಂದ್ಸರಿ ದಾರ ತಗೊಂಡು ಎಲ್ಲಿಗೆ ಬರುತ್ತೋ ಗ್ಯಾಪ್ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಮತ್ತೆ ಲಾಕ್ ಮಾಡಬೇಕು ಬಟ್ಟೆಗೆ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಅದೇ ಥರನೇ ಕಂಬಗಳ್ನ ಹಾಕ್ಕೊಂಡು ಹೋಗಬೇಕು ನೋಡಿ ಸೈಜ್ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಹಾಕಿ ತುಂಬ ದೂರ ಎಳ್ಕೊಂಡು ಆಮೇಲೆ ಸೀರೆ ಟೈಟ್ ಆಗೋಕ್ಕೆ ಚಾನ್ಸಸ್ ತುಂಬ ಇರುತ್ತೆ ಹಂಗಾಗಿ ಹಾಕ್ಕೊಂಡು ಇದನ್ನು ನಾನು ಸ್ವಲ್ಪ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ಸ್ಯಾಂಪಲ್ ಪೀಸ್ ಆಗಿರೋದ್ರಿಂದ ನಾನು ಸ್ವಲ್ಪ ಹಾಕಿ ತೋರಿಸ್ತೀನಿ ಇಲ್ಲೇನು ತ್ರೀ ಚೈನ್ ಹಾಕಿದ್ವಲ್ಲ ಅಲ್ಲಿ ನೀವು ಕುಚ್ಚುಕಟ್ಟಿನೂ ಸಹ ಕೊಡ್ಬೋದು ಇದೇ ಡಿಸೈನ್ನೇ ನಾನು ಇದೇ ಇವಾಗ ಏನು ಹಾಕಿದ್ದೀನೋ ಅದನ್ನೇ ಮುಂಚೆಗೆ ಅಪ್ಲೋಡ್ ಮಾಡಿದ್ದೆ ಬಟ್ ಇದಕ್ಕೆ ಸ್ವಲ್ಪ ಡೆಕೋರೇಷನ್ ಇರಲಿಲ್ಲ ಸ್ವಲ್ಪ ಜಾಸ್ತಿ ಕಾಂಟ್ರಾಸ್ಟ್ ಕಲರ್ನಲ್ಲಿ ಹಾಕಿ ನೋಡೋಣ ಅಂತ ಇದಕ್ಕೆ ಡಿಸೈನ್ ಚೇಂಜ್ ಮಾಡಿದ್ದೀನಿ ಇಲ್ಲಿ ನಾನು ಸ್ವಲ್ಪ ಗೋಲ್ಡ್ ಮಿಕ್ಸ್ ಇರೋವಂಥ ದಾರ ತೊಗೊಂಡಿದ್ದೀನಿ ತೊಗೊಂಡ್ಬಿಟ್ಟು ಏನು ಫಸ್ಟಿಗೆ ಎರಡು ಚೈನ್ ಹಾಕಿದೆಯಲ್ಲ ಅದ್ರ ಮೇಲೆ ಲಾಕ್ ಮಾಡಬೇಕು ಲಾಕ್ ಮಾಡಿಬಿಟ್ಟು ಇಲ್ಲಿ ಕಂಬಗಳಿದೆಯಲ್ಲ ಆ ಕಂಬಗಳ ಮೇಲೆ ಒಂದೊಂದು ಕಂಬದ ಮೇಲೆ ಒಂದೊಂದು ಹೋಲ್ ಇರುತ್ತೆ ಅದರ ಮೇಲೆ ಒಂದೊಂದು ಸಿಂಗಲ್ ಕ್ರೋ ಶರ್ಟ್ಗಳನ್ನ ಹಾಕ್ಕೊಂಡು ಹೋಗ್ತೀನಿ ನಾನು ನೋಡಿ ಇಲ್ಲಿ ಪ್ರತಿಯೊಂದು ಕಂಬದ ಮೇಲೂ ಸಹ ಒಂದೊಂದು ಸಿಂಗಲ್ ಕ್ರೋ ಹಾಕಿದ ಮೇಲೆ ಇಲ್ಲಿ ತ್ರೀ ಚೈನ್ ಇದೆಯಲ್ಲ ತ್ರೀ ಚೈನ್ ಒಳಗಡೆಗೆ ಮೂರಿಂದ ನಾಲ್ಕು ಸಿಂಗಲ್ ಕ್ರೋ ಬರುತ್ತೆ ನಮಗೆ ಲಾಕ್ ಅಂದರೂ ಒಂದೇ ಸಿಂಗಲ್ ಕ್ರೋ ಅಂದರೂ ಒಂದೇ ನೋಡಿ ಲಾಕ್ ಆಯ್ತಲ್ಲ ಇವಾಗ ನೆಕ್ಸ್ಟ್ ಕಂಬದ ಮೇಲೆ ಹೋಲೆ ಒಲ್ ಮೇಲೆ ಒಂದು ಲಾಕ್ ಮತ್ತು ಅದ್ರ ಕಂಬದ ಮೇಲೆ ಇನ್ನೊಂದನೇ ಕಂಬದ ಮೇಲೆ ಮತ್ತೊಂದು ಲಾಕ್ ಇವಾಗ ಇನ್ನು ಎರಡು ಕಂಬ ಇನ್ನು ಮೂರು ಕಂಬ ಉಳೀತು ನಮಗೆ ಎರಡು ಕಂಬದ ಮೇಲೆ ಎರಡು ಸಿಂಗಲ್ ಕ್ರೋಶ್ ಹಾಕಿದ್ನಲ್ಲ ಇನ್ನು ಮೂರು ಕಂಬದ ಮೇಲೆ ಹಾಗೆ ಖಾಲಿ ಇದೆ ನೋಡ್ತಾ ಇರ್ಬೋದು ನೀವು ಹೋಲ್ಸ್ಗಳ ಹಾಗೆ ಕಾಣ್ತಿದೆ ಅದನ್ನು ಮೂರು ಕಂಬದ ಮೇಲೆ ಮೂರನೇ ಕಂಬದ ಮೇಲೂ ಸಹ ನೀವು ಒಂದು ಲಾಕ್ ಹಾಕ್ಬೋದು ಅಥವಾ ಸ್ಕಿಪ್ ಮಾಡ್ಬೋದು ಈಗ ನೋಡಿ ತೋರಿಸ್ತೀನಿ ಸೂಜಿ ಮೇಲೆ ಸರಿ ದಾರ ತೊಗೊಂಡು ಈ ಏನು ಅಲ್ಲ ಬೀಡ್ ಪಕ್ಕ ಫಸ್ಟಿಗೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕಿದ್ವಲ್ಲ ನೋಡಿ ಇಲ್ಲಿ ಈ ಸಿಂಗಲ್ ಕ್ರೋಶೆಟ್ನಲ್ಲಿ ಇಲ್ಲಾಂದರೆ ಆ ಬೀಡ್ ಪಕ್ಕದಲ್ಲೇ ಹೋಲ್ ಸ್ವಲ್ಪ ಕಾಣುತ್ತೆ ಅದರೊಳಗಡೆ ಸೂಜಿ ತೂರಿಸಿ ದಾರ ತಂದುಬಿಟ್ಟು ಎರಡರಿಂದ ಒಂದು ಎರಡರಿಂದ ಒಂದು ಕಂಬ ಆಯಿತು ಕಂಬ ಹಾಕಿದ ಮೇಲೆ ಒಂದು ಎರಡು ಮೂರು ಮೂರು ಚೈನ್ ಹಾಕಬೇಕು ಆ ಕಂಬದ ಪಕ್ಕದಲ್ಲಿ ಹೋಗಿ ದಾರ ತಂದುಬಿಟ್ಟು ಪಿಕ್ಔಟ್ ಮಾಡಬೇಕು ಇದು ಪಿಕೌಟ್ ಮಾಡೋದು ತುಂಬ ಈಸಿ ಎಲ್ಲರೂ ಕಲ್ತಿರ್ತಾರೆ ನೋಡಿ ಇವಾಗ ಈ ಬೀಡ್ ಪಕ್ಕ ಹೋಲ್ ಕಾಣ್ತಾ ಇದೆ ಇಲ್ಲಿ ಕಾಣ್ತಾ ಇರುತ್ತೆ ಆ ಬೀಡ್ ಪಕ್ಕದಲ್ಲೇ ಒಂದು ಹೋಲ್ ಇರುತ್ತೆ ಅಲ್ಲಿ ಸೂಜಿ ತೋರಿಸಿ ದಾರ ತಂದುಬಿಟ್ಟು ತುಂಬ ಲೆಂತಿಯಾಗಿ ಇಳಿಯೋದು ಬಿಡಿ ಕಂಬನ ಮೀಡಿಯಮ್ ಸೈಜ್ ಇರಲಿ ಚಿಕ್ಕದಾಗಿರಲಿ ಆವಾಗ ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ ಪಿಕೌಟ್ ಮಾಡಬೇಕು ಮತ್ತು ಸೂಜಿ ಮೇಲೆ ದಾರ ತಗೋಬೇಕು ಆ ಗೋಲ್ಡನ್ ಬೀಡ್ ಪಕ್ಕದಲ್ಲಿ ಕೆಳಗಡೆಗೆ ಹೋಲಿರುತ್ತೆ ಅಲ್ಲಿಗೆ ದಾರ ತಂದ್ಬಿಟ್ಟು ಕಂಬ ಹಾಕಿ ಅದಾದ ನಂತರ ಮೂರು ಚೈನ್ ಹಾಕಿ ಪಿಕೌಟ್ ಮಾಡಬೇಕು ಇದೇ ಥರನೇ ಇಲ್ಲಿನ ಸಹ ಸೇಮ್ ಫುಲ್ಲು ಎಲ್ಲ ಬೀಡ್ಸ್ ಪಕ್ಕನೂ ಸಹ ಅದೇ ಥರನೇ ಪಿಕೌಟ್ಸ್ಗಳನ್ನ ಮಾಡ್ಕೊಂಡು ಹೋಗಬೇಕು ನಾನು ಸ್ವಲ್ಪ ನಾನು ಹೇಳಿದ್ನಲ್ಲ ಗೋಲ್ಡಿಶ್ ಮತ್ತು ಸ್ವಲ್ಪ ಇದ್ರ ಆನಿಯನ್ ಮಿಕ್ಸ್ ಕಲರ್ನಲ್ಲಿ ನಾನಿಲ್ಲಿ ಕಾಂಟ್ರಾಸ್ಟ್ ಕಲರ್ನಲ್ಲಿ ಇದನ್ನ ಹಾಕಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಅದಕ್ಕೆ ಬಂದು ತುಂಬ ಮ್ಯಾಚ್ ಚೆನ್ನಾಗ್ ಆಗ್ತಾಯಿತ್ತು ಅಂತೇಳಿ ಹಾಕಿ ತೋರಿಸ್ತಾ ಇದ್ದೀನಿ ಇದೇ ಥರ ನೀವು ಮ್ಯಾಚ್ ಮಾಡಿಕೊಂಡು ಸ್ಯಾರಿಗಳಿಗೆ ಕುಚ್ಚು ಹಾಕಿ ಕೊಡ್ಬೋದು ಇದು ತುಂಬ ಈಸಿ ಇದೆ ಎರಡೇ ಸ್ಟೆಪ್ ಬಟ್ ನೋಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ ಆರ್ಚುನೂ ಸಹ ಸ್ವಲ್ಪ ದೊಡ್ಡದಾಗೂ ಕಾಣುತ್ತೆ ಇದಕ್ಕೆ ನೋಡಿ ಲಾಸ್ಟಿಗೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕಿದ್ವಲ್ಲ ಅದ್ರ ಮೇಲೂ ಸಹ ಒಂದು ನಾವಿಲ್ಲಿ ಪಿಕೌಟ್ ಮಾಡ್ತೀವಿ ಮೂರು ಚೈನ್ ಹಾಕಬೇಕು ಕಂಬದ ಹಿಂದುಗಡೆ ಹೋಗಿ ದಾರ ತಂದ್ಬಿಟ್ಟು ಲಾಕ್ ಮಾಡಬೇಕು ಲಾಕ್ ಮಾಡಿಬಿಟ್ಟು ಇವಾಗ ಈ ಡಿಸೈನು ಫುಲ್ ಕಂಪ್ಲೀಟ್ ಆಯಿತು ನೋಡಿ ಈ ಥರ ಕಾಣುತ್ತೆ ಬಿ ಇಲ್ಲಿ ಲಾಕ್ ಆದಮೇಲೆ ಮೂರು ಸಿಂಗಲ್ ಕ್ರೂ ನಾವು ಹೆಂಗೆ ಹಾಕಿದ್ವಲ್ಲ ನೋಡಿ ಒಂದು ಎರಡು ಮೂರು ಮೂರು ಮತ್ತು ನಾಲ್ಕರ ಮಧ್ಯದಲ್ಲಿ ಈ ಪಿಕಾಟ್ ಏನು ಮಾಡಿದಲ್ಲ ಅದನ್ನು ಲಾಕ್ ಮಾಡ್ತೀನಿ ಲಾಕ್ ಆದಮೇಲೆ ನೆಕ್ಸ್ಟ್ ಪಿಕಾಟ್ ಸಾರಿ ಕಂಬದ ಮೇಲೆ ಮತ್ತೆ ಲಾಕ್ ಮಾಡಿಬಿಟ್ಟು ತ್ರೀ ಚೈನ್ ಇರೋ ಕಡೆಗೆ ಮತ್ತು ನಾಲ್ಕು ಸಿಂಗಲ್ ಕ್ರೋಶ್ಟ್ಗಳನ್ನ ಹಾಕಬೇಕು ಒಂದು ಎರಡು ಮೂರು ನಾಲ್ಕು ಹಾಕಿಬಿಟ್ಟು ನೆಕ್ಸ್ಟ್ ಇವಾಗ ಕಂಬದ ಮೇಲೆ ಹಾಕಬೇಕು ಫಸ್ಟ್ನೇ ಕಂಬದ ಮೇಲೆ ಒಂದು ಲಾಕು ನೆಕ್ಸ್ಟ್ ಕಂಬದ ಮೇಲೆ ಒಂದು ಲಾಕು ಈಗ ಡೈರೆಕ್ಟಾಗಿ ಮತ್ತೆ ಪಿಕ್ಔಟ್ ಮಾಡಬೇಕು ನೀವು ಮೂರನೇ ಕಂಬದ ಮೇಲೂ ಸಹ ಒಂದು ಲಾಕ್ ಮಾಡ್ಬೋದು ಇಲ್ಲಾಂದರೆ ಹಾಗೆಯೇ ಡೈರೆಕ್ಟಾಗಿ ನೋಡಿ ಮೂರನೇ ಕಂಬದ ಮೇಲೆ ಲಾಕ್ ಬೇಕಾಗಿಲ್ಲ ಈ ಏನು ಬೀಡ್ ಪಕ್ಕ ಹೋಲ್ ಜಾಗ ಇತ್ತಲ್ಲ ಅಲ್ಲಿ ಒಂದು ಲಾಕ್ ಹಾಕಿ ಕಂಬ ಹಾಕ್ಬಿಟ್ಟು ಪಿಕೌಟ್ ಮಾಡಬೇಕು ಮತ್ತು ನೆಕ್ಸ್ಟ್ ಕಂಬದ ಮೇಲೆ ಅದೇ ಥರನೇ ಇಲ್ಲಿ ಯಾವ ಥರ ಮಾಡಿದ್ವಲ್ಲ ಅದ್ರ ಬೀಡ್ ಪಕ್ಕನೇ ಅದೇ ಥರನೇ ಇಲ್ಲಿ ಕಂಬ ಪಿಕೌಟ್ಸ್ಗಳನ್ನ ಮಾಡ್ಕೊಂಡೋಗ್ಬೇಕು ಇಲ್ಲಿ ಯಾವ ಥರ ಮಾಡಿದೀನೋ ಅದೇ ಥರನೇ ಈ ಕಡೆಯೂ ಸಹ ಕಂಪ್ಲೀಟ್ ಮಾಡಬೇಕು ಕೌಂಟ್ ಮಾಡ್ಕೊಂಡು ನೋಡಿ ಫಸ್ಟ್ನೇದಕ್ಕೆ ಎಷ್ಟು ಬಂದಿರುತ್ತೋ ಪಿಕಾಟ್ಸು ಎರಡನೇ ಆರ್ಚ್ ಮೇಲೂ ಸಹ ಅಷ್ಟೇ ಪಿಕಾಟ್ಸ್ ಬರಬೇಕು ಇದಕ್ಕೆ ನೀವು ಚಾರ್ಜ್ ಮಾಡ್ಬೋದು ಅಂದರೆ ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ ಒಳಗಡೆಗೆ ತುಂಬ ಜಾಸ್ತಿ ಆಯಿತು ಅಂದರೆ ನೀವು ತ್ರೀ ಫಿಫ್ಟಿ ಚಾರ್ಜ್ ಮಾಡ್ಬೋದು ಇವಾಗ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರನೇದು ಪಿಕ್ಔಟ್ ಆದಮೇಲೆ ಇಲ್ಲಿ ಏಳನೇದು ಪಿಕ್ಔಟ್ ಬರುತ್ತೆ ನಾನು ಹೇಳಿದ್ನಲ್ಲ ಅಲ್ಲಿ ಒಂದು ಲಾಸ್ಟಿಗೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರಸ್ಟ್ ಹಾಕಿ ಲಾಕ್ ಮಾಡಿರ್ತೀವಲ್ಲ ಅದ್ರ ಮೇಲೂ ಸಹ ಒಂದು ಪಿಕೌಟ್ ಮಾಡಬೇಕು ಮಾಡಿಬಿಟ್ಟು ಈ ಆರ್ಚ್ನ ಒಂದು ಒಂದು ಎರಡು ಮೂರು ಮೂರು ಮತ್ತು ನಾಲ್ಕನೇ ಕಂಬದ ಮಧ್ಯದಲ್ಲಿ ನೋಡಿ ಈ ಕಡೆಯಿಂದ ನಾಲ್ಕನೇದು ಈ ಕಡೆಯಿಂದ ಮೂರನೇದು ಅವೆರಡರ ಮಧ್ಯದಲ್ಲಿ ಈ ಆರ್ಚ್ನ ಲಾಕ್ ಮಾಡಬೇಕು ನೆಕ್ಸ್ಟ್ ಕಂಬದ ಮೇಲೆ ಅದೇ ಥರನೇ ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಬೇಕು ಒಂದು ಎರಡು ಸಿಂಗಲ್ ಕ್ರೋಶೆಟ್ ಹಾಕ್ಬಿಟ್ಟು ಇವಾಗ ತ್ರೀ ಚೈನ್ ಇದೆಯಲ್ಲ ಆ ತ್ರೀ ಚೈನ್ ಒಳಗಡೆಗೆ ಮತ್ತು ಫೋರ್ ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಬೇಕು ಹಾಕಿಬಿಟ್ಟು ಮತ್ತು ಇಲ್ಲಿನೂ ಸಹ ಒಂದು ಕಂಬದ ಮೇಲೆ ಒಂದು ಸಿಂಗಲ್ ಕ್ರೋಶೆಟ್ ಇನ್ನೊಂದು ಕಂಬದ ಮೇಲೆ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಹಾಕಿಬಿಟ್ಟು ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ತೊಗೊಂಡು ಬೀಡ್ ಪಕ್ಕ ಹೋಲಿದೆಯಲ್ಲ ಅಲ್ಲಾದ್ರೂ ಹಾಕ್ಬೋದು ಅಥವಾ ನಿಮಗೆ ಫಸ್ಟಿಗೆ ಒಂದು ಸಿಂಗಲ್ ಕ್ರೋಶರ್ಟ್ ಹಾಕಿರ್ತೀವಲ್ಲ ಅಲ್ಲಿನೂ ಸಹ ಹಾಕಿ ಒಂದು ಪಿಕೌಟ್ ಮಾಡಬೇಕು ಇದೇ ಥರನೇ ಇಲ್ಲಿ ಫುಲ್ಲು ನಾನು ಕಂಪ್ಲೀಟ್ ಮಾಡಿಬಿಟ್ಟು ಅಲ್ಲಿ ಏನು ನಾವು ಫೋರ್ ಚೈನ್ ಅಂದರೆ ತ್ರೀ ಚೈನ್ ಹಾಕಿ ನಾವು ಅಲ್ಲಿ ಕ್ರೋಶರ್ಟ್ಗಳನ್ನ ಹಾಕಿದ್ವಲ್ಲ ಈ ತ್ರೀ ಚೈನ್ ಗ್ಯಾಪ್ನಲ್ಲಿ ಅಲ್ಲಿ ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ ನೂರ ಐವತ್ತೇಳೆ ದಾರನ ಕುಚ್ಚಿ ಕಟ್ಟಿ ತೋರಿಸ್ತೀನಿ ಎಕ್ಸ್ಟ್ರಾ ದಾರನ ಕಟ್ ಮಾಡಿಬಿಟ್ಟು ಇದನ್ನು ನೀವು ಕುಚ್ಚು ಜೊತೆಗೆ ಸೇರಿಸ್ಕೊಂಡು ಕಟ್ಬೋದು ಇಲ್ಲಾಂದರೆ ಹಾಗೆಯೇ ಅದನ್ನು ಟ್ರಿಮ್ ಮಾಡಿಬಿಟ್ಟು ಬ್ಯಾಕ್ ಸೈಡು ಫ್ಯಾಬ್ರಿಕ್ ಗ್ಲೂ ಹಾಕಿ ಅಂಟಿಸ್ಕೋಬೇಕಾಗುತ್ತೆ ನೋಡಿ ಡಿಸೈನ್ ಬಂದು ಈ ಥರ ಇದೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಪುಟಾಣಿ ಆರ್ಚು ನಾನಿಲ್ಲಿ ಮಲ್ಟಿ ಕಲರ್ನಲ್ಲಿ ಅಂದರೆ ಎರಡು ಕಲರ್ನಲ್ಲಿ ಕುಚ್ಚು ಕಟ್ಟಿ ತೋರಿಸ್ತಾ ಇದ್ದೀನಿ ಕುಚ್ಚು ಬಂದು ನೂರ ಐವತ್ತೇಳೆ ದಾರ ತೊಗೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ತಿಕ್ನೆಸ್ ಆಗಿರಬೇಕು ಅಂತೇಳಿ ಹಾಕಿರೋದು ನೋಡಿ ಕಂಪ್ಲೀಟಾಗಿ ಈ ಡಿಸೈನು ಲುಕ್ ಈ ಥರ ಇದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಈ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನೀವು ಎರಡು ಆರ್ಚಿಂದ ಒಂದು ಕುಚ್ಚು ಮಾಡ್ಕೊಬೋದು ಒಂದ್ರ ಪಕ್ಕ ಒಂದು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನನಗೆ ತಿರೋದು ಮಟ್ಟಿಗೆ ಈ ಥರ ಪಕ್ಕದಲ್ಲಿ ಹಾಕ್ದ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸೊಬ್ಬರಾಗಿದ್ದರೆ ಹೊಸೊಬ್ರಿಗಂತಾನೆ ಈಸಿಯಾಗಿರೋವಂಥ ಸಿಂಗಲ್ ಸ್ಟೆಪ್ನಲ್ಲಿ ಹಾಕುವಂಥ ಡಿಸೈನ್ಗಳನ್ನ ನಾನು ತುಂಬ ಹಾಕಿದ್ದೀನಿ ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ನೊಳಗಡೆ ಚಾರ್ಜ್ ಮಾಡೋವಂಥದ್ದನ್ನು ನೀವು ಚನ್ ನನ್ನ ಚಾನಲ್ನಲ್ಲಿ ಹೋಗ್ಬಿಟ್ಟು ರಿಂಗ್ ಬೀಡಾದರೂ ಆಯಿತು ಡೋನಟ್ಸಿಂದು ನಾನು ತಮ್ನೇಲ್ನಲ್ಲಿ ಹಾಕಿರ್ತೀನಿ ಬರೆದಿರ್ತೀನಿ ಅದನ್ನು ನೋಡಿಕೊಂಡು ನೀವು ವಿಡಿಯೋನ ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು